ಅನುಸಂಧಾನಪೂರ್ವಕವಾಗಿ ಹರಿನಾಮ ಸಂಕೀರ್ತನ ಮಾಡಬೇಕು ಅಭಕ್ತೋದಾಹೃತ ನೈವ ಫಲದಾತೃ ಭವಿಷ್ಯತಿ ಭಕ್ತಿ ಇಲ್ಲದೆ ಕೇವಲ ನಾಮಗಳ ಸಂಕೀರ್ತನ ಮಾಡಿದರೆ ಫಲ ಬರುವುದಿಲ್ಲ ದೇವರ ನಾಮಗಳಲ್ಲಿ ಒಂದು ಮಹಿಮೆ ಇದೆ ಅಂತ ಒಂದು ಸಾಮಾನ್ಯ ಶ್ರದ್ಧೆಯನ್ನು ಇಟ್ಟುಕೊಂಡು ಮಾಡಿದ್ದಕ್ಕೆ ಕಿಂಚಿತ್ ಫಲವಿದೆ ಇಲ್ಲ ಅಂತಲ್ಲ ಆದರೆ ಅರ್ಥಾನುಸಂಧಾನ ಭಕ್ತಿಗಳು ವಿಶೇಷವಾಗಿದ್ದರೆ ಫಲವೂ ವಿಶೇಷವಾಗಿ ಬರುತ್ತೆ ಆ ತರಹ ಹರಿನಾಮ ಸಂಕೀರ್ತನ ಮಾಡಿದರೆ ಎಷ್ಟೋ ಪಾಪಗಳನ್ನು ನಾವು ಕಳೆದುಕೊಳ್ಳುವುದಕ್ಕೆ ಸಾಧ್ಯ ಇದೆ ಒಂದು ಸಲ ಮಾಡಿ ಎಲ್ಲ ಪಾಪಗಳು ಹೋಗಿಬಿಡುತ್ತದೆ ಆಮೇಲೆ ಮತ್ತೆ ಬೇಕಾದಷ್ಟು ಪಾಪಗಳನ್ನು ಮಾಡಿದರೂ ತಪ್ಪಿಲ್ಲ ಮತ್ತೊಮ್ಮೆ ಯಾವಾಗಾದರೂ ಸಂಕೀರ್ತನ ಮಾಡಿದರಾಯಿತು ಅಂತ ಹಾಗಲ್ಲ ಮಾಡಿದ್ದಕ್ಕೆ ಬಹಳ ಪ್ರಾಯ ಪಶ್ಚಾತ್ತಾಪವಾಗಿರಬೇಕು ಇನ್ನೊಮ್ಮೆ ಮಾಡಬಾರದು ಅನ್ನುವಂತಹ ದೃಢವಾದ ನಿರ್ಧಾರ ಮನಸ್ಸಿನಲ್ಲಿ ಬಂದಿರಬೇಕು ಅಂತಹ ದೃಢ ನಿರ್ಧಾರ ಪೂರ್ವಕವಾಗಿ ಪಶ್ಚಾತ್ತಾಪದಿಂದ ಭಕ್ತಿ ಪರವಶನಾಗಿ ಹರಿನಾಮ ಸಂಕೀರ್ತನ ಮಾಡಿದರೆ ಅಜಾಮಿಲನನ್ನು ಭಗವಂತ ಉದ್ಧಾರ ಮಾಡಿದಂತೆ ಎಲ್ಲ ಅಜಾಮಿಲರನ್ನು ಉದ್ಧಾರ ಮಾಡ್ತಾನೆ ಅಜ ಅಂದರೆ ಪ್ರಕೃತಿ ಮಿಲನ ಅಂದರೆ ಸಂಬಂಧ ಅಜಾಮಿಲರು ಅಂದರೆ ಪ್ರಕೃತಿಯ ಬಂಧನಕ್ಕೆ ಒಳಗಾದ ಎಲ್ಲ ಜೀವರಾಶಿಗಳು ಎಲ್ಲರೂ ಅಜಾಮಿಲರೇ ಎಲ್ಲ ಅಜಾಮಿಲರು ಕೂಡ ತಾವು ಮಾಡಿದ ಪಾಪಗಳ ಪರಿಹಾರಕ್ಕೆ ನಾರಾಯಣನ ನಾಮವನ್ನು ಉಚ್ಚಾರಣೆ ಮಾಡಿದರೆ ನಾಮನೋಸ್ತಿ ಯಾವತೀ ಶಕ್ತಿ ಪಾಪ ನಿರಹರಣೆ ಹರೇಹೇ ತಾವತ್ ಕರ್ತು ನ ಶಕ್ನೋತಿ ಪಾತಕಂ ಜನ ಪಾತಕ ಮಾಡಬೇಕು ಪಾಪಗಳನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿ ಕುಳಿತರೂ ಮನುಷ್ಯನಿಗೆ ಅಷ್ಟು ಪಾಪಗಳನ್ನು ಮಾಡಲಿಕ್ಕಾಗೋದಿಲ್ಲವಂತೆ ಎಷ್ಟು ಭಗವಂತನ ನಾಮದಲ್ಲಿ ಎಷ್ಟು ಪಾಪಗಳನ್ನು ಕಳೆಯುವ ಶಕ್ತಿ ಇದೆ ಅಷ್ಟು ಪಾಪಗಳನ್ನು ಮಾಡಲಿಕ್ಕೆ ಮನುಷ್ಯನಿಗೆ ಸಾಧ್ಯ ಇಲ್ಲ ಅಂತಾರೆ ಅಷ್ಟು ಶಕ್ತಿ ಇದ್ದದ್ದು ನಿಜ ಆದರೆ ಅಷ್ಟು ಅನುಸಂಧಾನ ನಮ್ಮಲ್ಲಿ ಬರಬೇಕು ಭಗವಂತನ ಗುಣಗಳ ಸ್ಮರಣೆ ಅದರ ಬಗ್ಗೆ ಶ್ರದ್ಧೆ ಅದರ ಬಗ್ಗೆ ಅನುರಾಗ ಈ ಮೂರು ಹಂತಗಳನ್ನು ನಾವು ಬೇರೆ ತಿಳಿಯಬೇಕು ಕೇವಲ ಸಂಕೀರ್ತನ ಪ್ರಯೋಜನ ಇಲ್ಲ ಶ್ರದ್ಧೆ ಇರಬೇಕು ಬರೀ ಶ್ರದ್ಧೆ ಅಲ್ಲ ಅರ್ಥಾನುಸಂಧಾನ ಇರಬೇಕು ಅರ್ಥಾನುಸಂಧಾನ ಇರ್ತದೆ ಪಾಂಡಿತ್ಯದಿಂದ ಅನುಸಂಧಾನ ಮಾಡುವುದು ಬೇರೆ ಶಬ್ದಗಳ ವ್ಯುತ್ಪತ್ತಿಯನ್ನು ಚೆನ್ನಾಗಿ ತಿಳಿದುಕೊಂಡು ಸಂಸ್ಕೃತದ ಪಾಂಡಿತ್ಯದಿಂದ ಈ ಶಬ್ದಕ್ಕೆ ಹೀಗೆ ಅರ್ಥ ಅಂತ ತಿಳಿಯೋದು ಬೇರೆ ಅದೇನೇನೋ ಅರ್ಥಗಳನ್ನು ತಾನು ತಿಳಿತಾನೆ ಈ ಎಲ್ಲ ಗುಣಗಳು ದೇವರಲ್ಲಿ ಇದ್ದದ್ದು ಪರಮ ಸತ್ಯ ಅನ್ನುವ ಪೂರ್ಣ ವಿಶ್ವಾಸ ಇರಬೇಕು ನಿನ್ನ ಸುಗುಣಗಳ ನಂಬಿಕೆ ಏನಗಿಲ್ಲ ಅಂತ ದಾಸರ ಹೇಳೋ ಹಾಗೆ ದೇವರ ಗುಣಗಳ ಬಗ್ಗೆ ನಂಬಿಕೆ ಇಲ್ಲದೆ ಈ ಶಬ್ದಕ್ಕಿದ ಅರ್ಥ ಅಂತ ಮಾತ್ರ ಪಾಂಡಿತ್ಯದಿಂದ ತಿಳಿಯುವುದಲ್ಲ ನಂಬಿಕೆ ಇರಬೇಕು ಅದಕ್ಕೆ ಶ್ರೀಮದ್ ಆಚಾರ್ಯರು ಹೇಳಿದರು ಪ್ರತ್ಯಯೋ ಯದ್ಗುಣೇ ಶೂತ್ತಮಾನಾಂ ಪರಹ ಭಗವಂತನ ಗುಣಗಳ ಬಗ್ಗೆ ತಿಳುವಳಿಕೆ ಅಲ್ಲ ಪ್ರತ್ಯಯ ಅಂದರೆ ವಿಶ್ವಾಸ ಇರತ್ತೆ ಪ್ರತ್ಯಯ ಅಂದರೆ ತಿಳುವಳಿಕೆ ಅಂತೂ ಒಂದು ಅರ್ಥ ಇದೆ ಪ್ರತ್ಯಯ ಅಂದರೆ ವಿಶ್ವಾಸ ಅಂತೂ ಇದೆ ಬಲವದಪಿ ಶಿಕ್ಷಿತಂ ಆತ್ಮನ್ಯ ಅಪ್ರತ್ಯಯಂ ಚೇತಃ ಅಂತ ಎಷ್ಟು ಅಧ್ಯಯನ ಮಾಡಿದರೂ ವ್ಯಕ್ತಿಗೆ ಇನ್ನೊಬ್ಬರು ಇದು ಅಂತ ಜ್ಞಾನಿಗಳು ಹೇಳಿದಾಗ ತೃಪ್ತಿಯಾಗತ್ತೆ ತಾನು ಊಹಿಸಿಕೊಂಡದ್ದು ತಾನು ಗ್ರಂಥ ರಚನೆ ಮಾಡಿದ್ದು ಅದರ ಬಗ್ಗೆ ತನಗೆ ಪೂರ್ಣ ವಿಶ್ವಾಸ ಇರೋದಿಲ್ಲ ಬಲವದಪಿ ಶಿಕ್ಷಿತಂ ಆತ್ಮನ್ಯ ಅಪ್ರತ್ಯಯಂ ಚೇತಃ ಅಂತ ಪ್ರತ್ಯಯ ಅಂದರೆ ವಿಶ್ವಾಸ ಆ ತರಹದ ಪ್ರತ್ಯಯ ಭಗವಂತನ ಗುಣಗಳ ಬಗ್ಗೆ ಬರಬೇಕು ಅಂತಾರೆ ಶ್ರೀಮದ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಉತ್ತಮರಿಗೆ ಇರುತ್ತೆ ಅವರ ಸಂಘವನ್ನು ಮಾಡಬೇಕು ಉತ್ತಮರ ಸಂಘವನ್ನು ಎನಗಿತ್ತು ಸಲಹೋ ಆ ಉತ್ತಮರ ಸಂಘವನ್ನು ಮಾಡಿ ಗುಣಗಳ ಬಗ್ಗೆ ವಿಶ್ವಾಸವನ್ನು ಗಳಿಸಬೇಕು ಇದು ಎರಡನೆಯ ಹಂತ ಸಾಲದು ವಿಶ್ವಾಸ ಇದ್ದ ಮಾತ್ರಕ್ಕೆ ಸಾಲದು ಅನುರಾಗ ಇರಬೇಕು ಪ್ರೀತಿ ಇರಬೇಕು ಭಾಗವತ ಹೇಳುತ್ತದೆ ಸಕ್ ಸಕೃನ್ ಮನಃಕೃಷ್ಣಪದಾರೋ ನಿಮೇಶಿ ತದ್ಗುಣರೈರಿಹ ನೇಯಮ ಪಾಶಭೃತ ಸ್ವಪ್ನೆ ಪಶ್ಯಂತ ಚಿರಣನಷ್ಕೃತ ಅಂತ ಬಹಳ ಮಹತ್ವದ ಮಾತನ್ನು ಹೇಳ್ತಾರೆ ನೋಡಿ ಶುಕಾಚಾರ್ಯರು ವೇದವ್ಯಾಸರು ತದ್ಗುಣವಿ ಅಲ್ಲ ತದ್ಗುಣ ಪ್ರತ್ಯಯ ಅಲ ತದ್ಗುಣರಗಿ ಆ ಗುಣಗಳ ಬಗ್ಗೆ ರಾಗ ಪ್ರೇಮ ಇರಬೇಕು ಅದೇ ಭಕ್ತಿ ಅಂತನಿಸಿಕೊಳ್ಳುತ್ತೆ ಜ್ಞಾನ ಸ್ನೇಹ ಎರಡೂ ಸೇರಿದರೇನೆ ಅದು ಭಕ್ತಿ ಆಗೋದು ಆ ಭಕ್ತಿ ಬರಬೇಕು ಎಂತಹ ಕಾರುಣ್ಯ ಅಪ್ಪ ದೇವರಿಗೆ ನನ್ನ ಮೇಲೆ ಅನಂತ ಜ್ಞಾನ ಇದೆ ದೇವರಿಗೆ ಅಂತ ಬರೀ ಇನ್ಫಾರ್ಮೇಶನ್ ಅಲ್ಲ ಅಷ್ಟು ಜ್ಞಾನವನ್ನು ನನಗಾಗಿ ಉಪಯೋಗಿಸ್ತಾನಲ್ಲ ಅಂತ ಅವನ ಮೇಲೆ ಪ್ರೀತಿ ದೇವರಿಗೆ ಜ್ಞಾನ ಇದೆ ನನಗೆ ನಂಬಿಕೆ ಇದೆ ಅದರ ಬಗ್ಗೆ ಐ ನೋ ಐ ಬಿಲೀವ್ ಅಲ್ಲ ಐ ಲವ್ ಅನ್ನೋದು ಬೇಕು ನಾನು ತಿಳಿತೇನೆ ನಾನು ವಿಶ್ವಾಸ ಇಡುತ್ತೇನೆ ಸಾಲದು ನಾನು ಪ್ರೀತಿಸ್ತೇನೆ ಅನ್ನೋದು ಬೇಕು ಆ ಜ್ಞಾನವನ್ನು ದೇವರು ನನಗಾಗಿ ಉಪಯೋಗಿಸ್ತಾನೆ ಒಬ್ಬ ಮಾನವನ ದೇಹವನ್ನು ದೇವರು ನಿಯಂತ್ರಣ ಮಾಡುವುದಕ್ಕೆ ಅನಂತ ಕಾರ್ಯಗಳನ್ನು ಮಾಡಬೇಕಾಗತ್ತೆ ಎಷ್ಟು ಜೀವಕೋಶಗಳು ನಮ್ಮಲ್ಲಿವೆ ಸೆಲ್ಸುಗಳಿವೆ ಅವುಗಳಿಗೆ ಏನೇನು ಕೆಲಸ ಮಾಡುತ್ತೆ ಅದೆಲ್ಲವನ್ನೂ ನಮ್ಮ ದೇಹದೊಳಗಿದ್ದು ದೇವರು ಮಾಡಿಸಬೇಕು ಎಷ್ಟೋ ಲಕ್ಷ ಲಕ್ಷ ಲೆಕ್ಕಕ್ಕೆ ಬಾರದಂತು ಲಕ್ಷ ಕೊಡಲು ಸಾಧ್ಯವಿಲ್ಲದೇ ಇದ್ದಷ್ಟು ಲಕ್ಷ ಲಕ್ಷ ನರಗಳು ನಮ್ಮ ದೇಹದಲ್ಲಿ ಇವೆ ಸೂಕ್ಷ್ಮವಾದ ನರಗಳು ಅದಕ್ಕೂ ಹೆಚ್ಚು ಸೆಲ್ಸುಗಳೆಲ್ಲ ಇವೆ ಒಂದೊಂದರೊಳಗೆ ಅವಾಂತರ ಭಾಗವಾಗಿ ಅವುಗಳೆಲ್ಲವನ್ನು ನಿಯಮನ ಮಾಡುವ ದೇವರ ಜ್ಞಾನ ಎಷ್ಟಿರಬಹುದು ಒಬ್ಬೊಬ್ಬ ವ್ಯಕ್ತಿಯ ಒಂದೊಂದು ಡಿ ಎನ್ ಎ ಒಳಗೆ ಅವನ ಇತಿಹಾಸ ಅವನ ಭವಿಷ್ಯ ಎಲ್ಲವೂ ಅಡಗಿದೆ ಅಷ್ಟು ಅದ್ಭುತವಾದ ರೀತಿಯಲ್ಲಿ ದೇವರು ನಮ್ಮ ದೇಹವನ್ನು ಸೃಷ್ಟಿ ಮಾಡಿದ್ದಾನಲ್ಲ ಅದಕ್ಕೆ ಅವನ ಜ್ಞಾನ ಎಷ್ಟು ಸ್ವಮತಿ ಪ್ರಭವಂ ಜಗದಸ್ಯತಃ ಪರಬೋಧತನುಂಚ ಖಪತಿಂ ಹಾಗಾದರೆ ಅವನ ಜ್ಞಾನ ಅಷ್ಟು ಅದ್ಭುತ ಇರುತ್ತೆ ಬೇಕಾದಷ್ಟು ಜನರಿಗೆ ಜ್ಞಾನ ಇದೆ ದೊಡ್ಡ 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 ಡಾಕ್ಟರ್ಸ್ ಎಲ್ಲ ಕುಳಿತಿರ್ತಾರೆ ಭಾರೀ ಜ್ಞಾನ ಇದೆ ಮೆಚ್ಚುಗೆ ವ್ಯಕ್ತಪಡಿಸಬಹುದು ಆದರೆ ಅವರ ಮೇಲೆ ಪ್ರೇಮ ಇಲ್ಲ ಯಾಕಂದರೆ ಆ ಜ್ಞಾನವನ್ನು ನನಗಾಗಿ ಉಪಯೋಗಿಸೋದಿಲ್ಲ ಅಂದರೆ ಏನು ಪ್ರಯೋಜನ ನಾನು ಅವರ ಮೇಲೆ ಪ್ರೀತಿ ಮಾಡ್ತೇನೆ ದೇವರು ಬರೀ ಜ್ಞಾನವಂತ ಅಲ್ಲ ಅವನ ಜ್ಞಾನವನ್ನು ನಮಗೆ ಉಪಯೋಗಿಸಿದ್ದಾನೆ ಬರೀ ಶಕ್ತಿವಂತ ಅಲ್ಲ ಅವನ ಶಕ್ತಿಯನ್ನು ನನ್ನ ರಕ್ಷಣೆಗೆ ಉಪಯೋಗಿಸಿದ್ದಾನೆ ನನ್ನವರ ಬದುಕಿಗೆ ಉಪಯೋಗಿಸಿದ್ದಾನೆ ಬಹುಚಿತ್ರ ಜಗತ್ ಬಹುಧಾಕರಣ ಪರಶಕ್ತಿಯರ ಗುಣ ಗುಣಃಃಪರಮಹ ಹೌದು ಬರೀ ಪರಶಕ್ತಿಯಲ್ಲ ಆ ಪರಶಕ್ತಿ ಇದು ನನ್ನ ಬದುಕಿಗೆ ನನ್ನವರ ಬದುಕಿಗೆ ನನ್ನ ಬಾಳಿಗೆ ಬೇಕಾದಂತಹ ಅನೇಕ ಜಡ ವಸ್ತುಗಳ ಅಸ್ತಿತ್ವಕ್ಕೆ ಆ ಭಗವಂತನ ಶಕ್ತಿಯ ಉಪಯೋಗ ಅಪರಿಮಿತವಾಗಿ ಆಗಿದೆ ಅದನ್ನು ಊಹೆ ಮಾಡ್ತಾ ಕುಳಿತರೆ ಕಣ್ಣು ಮುಚ್ಚಿ ಕಣ್ಣೀರು ಬರುತ್ತೆ ಆಶ್ಚರ್ಯವೂ ಆಗ್ತದೆ ಎಷ್ಟು ಮಾಡ್ತಾನಲ್ಲಪ್ಪ ದೇವರು ನನ್ನ ಒಬ್ಬನ ಸಲುವಾಗಿ ಆಗ ಇಷ್ಟು ಮಾಡ್ತಾನೆ ಎನ್ನುವುದಕ್ಕೆ ಭಾವನಾ ಪರವಶನಾಗಿ ಭಕ್ತಿಯಿಂದ ತ್ವಯ್ದ ಮನಸ್ಸಿನಿಂದ ಆರ್ದ್ರವಾದ ಮನಸ್ಸಿನಿಂದೇನು ಭಗವಂತನ ನಾಮಗಳ ಸಂಕೀರ್ತನ ಮಾಡ್ತಾನಲ್ಲ ಆಗ ಅದು ನಿಜವಾಗಿ ಪಾಪವನ್ನು ಪರಿಹಾರ ಮಾಡ್ತದೆ ತದ್ಗುಣ ರಾಗಿ ಯೈರಿಹ ನತೇಯಮಂ ಯಮ್ ಪಾಶಭೃತಶ್ಚ ತದ್ಭಟಾನ್ ಪಶ್ಯಂತಿ ಅಶ್ಯಂತಿ ಚಿರಣನಿಷ್ಕೃತ ಅದು ಅದು ಪ್ರಾಯಶ್ಚಿತ್ತ ಆಗ ಅವನು ಯಮಭಟರನ್ನು ನೋಡದೇ ಇರುವುದಕ್ಕೆ ಸಾಧ್ಯ ಇದೆ ಅಂತ ಶುಕಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ